ಬೆಳಗಾವಿಯ ಆನೆಗೋಡದಲ್ಲಿ ರಾಯಣ್ಣ ಪ್ರತಿಮೆ ಭಗ್ನಗೊಳಿಸಿದ ಬೆನ್ನಲ್ಲೇ ಅಂತಹುದೇ ಘಟನೆ ಖಾನಾಪುರದಲ್ಲೂ ಜರುಗಿದೆ. ಖಾನಾಪುರದ ಹಲಸಿಗೆಯಲ್ಲಿ ಬಸವಣ್ಣನವರ ಪ್ರತಿಮೆಗೆ ಪುಂಡರು ಅಪಮಾನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆ, ಬೆಳಗಾವಿಯಲ್ಲಿ ರಾಯಣ್ಣನ ನಂತರ ಇದೀಗ ಬಸವಣ್ಣನವರ ಪ್ರತಿಮೆಯ ಮೇಲೂ ಪುಂಡರು ಪುಂಡಾಟ ಮೆರೆದಿದ್ದಾರೆ. ಘಟನೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಖಾನಾಪುರದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಪುಂಡರನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಕುಂದಾನಗರಿಯಲ್ಲಿ ರಾಯಣ್ಣ ಪ್ರತಿಮೆ ನಂತರ ಇದೀಗ ರಾಜ್ಯದೆಲ್ಲೆಡೆ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಮಹನೀಯರ ಪ್ರತಿಮೆಗಳಿಗೆ ಸೂಕ್ತ ಭದ್ರತೆ ಇಲ್ಲದಂತಹ ಶೋಚನೀಯ ಸ್ಥಿತಿ ಎದುರಾಗಿರುವುದು ದುರಂತವೇ ಸರಿ ಎನ್ನುವಂತಾಗಿದೆ.